ಸರ್, ನಾಗಭೂಷಣ್ ಅವರ ನಿಮ್ಮ ಒಂದು ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ, ನಿಮ್ದೊಂದು ಕೆಲವು ಕಾಮಿಡಿ ಸ್ಕೆಚಸ್ ಇದೆ, ಆಮೇಲೆ ನೀವು ಯೂಶುವಲ್ ಆಗಿ ಲಾಯರ್ ರೋಲ್ ಅಲ್ಲೆಲ್ಲ ಕಾಣಿಸ್ಕೊತಿರ್ತಾರೆ, ಸೊ ಇದರಲ್ಲಿ ನಿಮ್ಮ ಒಂದು ರೋಲ್ ಎಷ್ಟು ಡಿಫ್ರೆಂಟ್ ಇದೆ ಅಂದ್ರೆ, ಎಲ್ಲಾ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಏನ್ ಏನಿದೆ ಅಂದ್ರೆ, ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಅಂದ್ರೆ ಅಂದ್ರೆ ಯಾವಾಗ್ಲೂ ಹೇಳ್ತಾರೆ ಅಂದ್ರೆ ಎರಡ್ ತರ ಸಿನಿಮಾ ಮಾಡ್ಬೋದು ಅಂತ, ಒಂದು ಕಲ್ಪನೆಯಲ್ಲಿ, ಇನ್ನೊಂದು ನಾವೇ ಅನುಭವಿಸಿರ್ತೀವಲ್ಲ. ಸೊ ಈ ಸಿನಿಮಾದಲ್ಲಿ ಶಂಕರ್ ಅವನು ಸುತ್ತಾಗಿ ಏನೇನು ಅನುಭವಿಸಿದ್ದಾನೆ ಅಥವಾ ನೋಡಿದಾನಲ್ಲ, ಸೊ ಅದನ್ನೇ ಬರ್ದಿರೋದ್ರಿಂದ, ಓಕೆ, ಸೊ ಎಲ್ಲ ನನ್ನ ಪಾತ್ರ ಅಂತಲ್ಲ, ಇನ್ನು ನಿಮ್ಗೆ ಯಾವ ಪಾತ್ರಕ್ಕಾದ್ರೂ ನಾವು ರಿಲೇಟ್ ಮಾಡ್ಕೊಳಕ್ ಸಾಧ್ಯ. ಅದು ಆವಾಗಲೇ ಅಲ್ಲ, ಈಗ ನಿಮ್ಗೆ ಯಾವಾಗ ನಾನು ಯಾವಾಗ ನೋಡಿದಾಗ ಓ ಇದು ನಮ್ಮ ಮನೇಲಿ ಹಿಂಗೆ ನಡೆದು ಅಥವಾ ನನ್ನ ಪಕ್ಕದ ನನ್ನ ಫ್ರೆಂಡ್ ಯಾವಾಗ ಹಿಂಗೆ ಇತ್ತು ಈ ಥರ, ಸೊ ಆ ಥರದ್ದೇ ಒಂದು ಪಾತ್ರ ಅಂದ್ರೆ ಅಷ್ಟು ಹತ್ರ ಆಗಿರುವಂಥ ಪಾತ್ರ ಇದು. ಆವಾಗ ಇವನು ಹೇಳಿದಾಗ ಈಗ ನಮ್ಮ ಈಗ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿತ್ತು. ಓಕೆ, ಸೊ ತುಂಬಾ ವರ್ಷ ಫ್ರೆಂಡ್ಸ್ ಇದ್ರಿಂದ ಇವನು ಆಕ್ಚುಲಿ ನಮ್ಮ ಮ್ಯಾನರಿಸಮ್, ಸೊ ಇಟ್ಸ್ ನಾಟ್ ಲೈಕ್ ಐ ಆಮ್ ಪ್ಲೇಯಿಂಗ್ ಎ ಕ್ಯಾರೆಕ್ಟರ್, ಇಟ್ಸ್ ಲೈಕ್ ಐ ಆಮ್ ಪ್ಲೇಯಿಂಗ್ ಮೈ ಸೆಲ್ಫ್. ಸೊ ಹಂಗಂದ್ರೆ ಇದರಲ್ಲಿ ಹೆಸರು ಮಾತ್ರ ಏನೋ ಬೇರೆ ಇತ್ತು, ಆ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಅಲ್ಲಿ ಹೆಸರು ಏನೋ ಬೇರೆ ಕೊಟ್ಟಿದ್ದಾರೆ. ನಾಗ ಓಕೆ, ಅಂದ್ರೆ ಮಿಡಲ್ ಕ್ಲಾಸ್ ಲಾಫ್ಟ್ ಆಗಿರ್ಬೇಕು. ಶಂಕರ, ಕರೆಕ್ಟ್, ಪ್ರದೀಪ, ನಾಗ, ನವೀನ ಈ ತರ ಇರುತ್ತೆ, ಗೌರವ್ ಇತರಲ್ಲಿ ಇಟ್ಕೊಳಕ ತುಂಬಾ ಪಾಶನ್. ಓಕೆ, ನಾಗ ಕ್ಯಾರೆಕ್ಟರ್ ಮಾಡಿದ್ರೆ ಯೂಶಲಿ ಎಲ್ಲರಿಗೂ ಏನ್ ಮಾಡ್ತಾರೆ, ಸ್ನೇಹಿತರು ಕ್ಯಾರೆಕ್ಟರ್ ಬಂದಾಗ ಅವನೇನೋ ದೊಡ್ಡ ಆಳ್ ತರ ಇಟ್ಕೊಂತಾರೆ, ಅಂದ್ರೆ ಯಾರಾದ್ರೂ ಇದ್ ಮಾಡ್ತಾ ಇಲ್ಲ, ಜೊತೆಲಿ ಇರ್ಬೇಕು, ಎಲ್ಲಿ ತಯಾರು ಮಾಡ್ಬೇಕು ಅವ್ನು ಹೇಳ್ತಾನೆ. ಆ ತರ ಅಲ್ಲ, ಫ್ರೆಂಡ್ ಅಂದ್ರೆ ಹೆಂಗಿರ್ತಾನೆ ಗೊತ್ತಾ, ಹೊಯ್ತಾನೆ, ಜಗಳ ಮಾಡ್ತಾನೆ, ಅರ್ಥ ಆಯ್ತಾ, ರೇಗಿಸ್ತಾನೆ, ಕಾಸಿಲ್ಲಂದ್ರೆ ಖರ್ಚಿಗೆ ದುಡ್ಡು ಕೊಡ್ತಾನೆ, ಕೋಪದಲ್ಲೂ ಈಗೋದಲ್ಲೂ ಒಂದು ಸೆಂಟಿಮೆಂಟ್ ಇಟ್ಕೊಂಡಿರ್ತಾನೆ. ಅವ್ನು ಕಾಲ್ ಮಾಡ್ಲಿ ಅಂತ ಇರ್ತಲ್ಲ, ಈಗೋ ಇರುತ್ತಲ್ಲ, ಅವನ ನಾನ್ ಮಾಡ್ಲಿ ಅವನೇ ಮಾಡ್ಲಿ ಅಂತ ಇರ್ತಾನೆ. ಆ ತರ ಒಂದು ರಿಯಲ್ ಕ್ಯಾರೆಕ್ಟರ್ ಅದು ನಾಗ ಧನಂಜಯ್ ಅಥವಾ ನಾಗ ನನಗೆ ಎಲ್ಲ ಕನೆಕ್ಟ್ ಇದ್ರು ನಾಗ ಧನು ಹಂಗೆ ಕಿತ್ತಾಡೋದು. ಧನಂಜಯ್ ನಾಗನ್ನ ಏನ್ ಒರಿಜಿನಲ್ ಇದೆ ಹಂಗೆ ತೋರಿಸಿದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಡೈಲಾಗ್ ಆಡ್ ಮಾಡಿದ್ದೀನಿ. ಅಂದ್ರೆ ಸಿನಿಮಾಗೆ ಏನ್ ಬೇಕು ಅದನ್ನ ಖಂಡಿತ ಖಂಡಿತ ಕ್ಯಾರೆಕ್ಟರ್ ಅಂದ್ರೆ ಪ್ರತಿಯೊಬ್ಬ ಟೀಮ್ ಅಲ್ಲೂ ಒಬ್ಬ ಸ್ನೇಹಿತ ಇದ್ದಿರ್ತಾರೆ. ಇಲ್ಲ ಆಮೇಲೆ ತುಂಬಾ ಎಂಟರ್ಟೈನ್ಮೆಂಟ್, ನಾನೊಂದು ಒಂದು ಟೈಮಿಂಗ್ ಅದೆಲ್ಲ ಇತ್ತು ನಂಗೆ ಗೊತ್ತಿರೋದ್ರಿಂದ ಎಲ್ಲ ಟೈಮಿಂಗ್ ಪಕ್ಕ ಮ್ಯಾಚ್ ಮಾಡ್ತೀನಿ. ಸರ್, ಆಮೇಲೆ ಕೊನೆ ಪ್ರಶ್ನೆ, ಆಡಿಯನ್ಸ್ಗೆ ಈ ಸಿನಿಮಾ ಅಂದ್ರೆ ಯೂಶಲಿ ಎಲ್ಲರೂ ಕೇಳ್ತಾರಲ್ಲ, ಈ ಸಿನಿಮಾ ಯಾಕೆ ಬಂದು ನೋಡ್ಬೇಕು, ನಾನು ಅದ್ರ ಬಂದು ಯಾಕೆ ಬಂದು ನೋಡ್ಬೇಕು ಅನ್ನೋದಕ್ಕಿಂತ ಅವ್ರು ನೋಡಿದ್ಮೇಲೆ ಇಲ್ಲಿಂದ ಏನು ಅವ್ರ ಆಡಿಯನ್ಸ್ ಏನು ಸಿಗುತ್ತೆ ಅಂದ್ರೆ ಏನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ನಾನು ನಾನು ಹೇಳ್ಕೊಂಡ್ರೆ ಇದು ನಮ್ಮ ಹೇಳಿ ನಾವು ಹೇಳಿ ಏನಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಅಂದ್ರೆ ನಮ್ಮ ಸುತ್ತಲ ಸನ್ನಿವೇಶಗಳನ್ನೇ ನಾವು ಮತ್ತೆ ಒಂದ್ಸತಿ ಅಲ್ಲಿ ನೋಡ್ಕೊಂಡು ಅದನ್ನ ಚೆರಿಶ್ ಮಾಡೋದಿದೆಯಲ್ಲ. ಓಕೆ, ಈಗ ನಾವು ಯಾವ್ದೋ ಈಗ ನಮ್ಮ ಸ್ಕೂಲ್ ಡೇಸ್ ಒಂದಷ್ಟು ಫೋಟೋಸ್ ತಗೊಂಡು ನಾವು ನೋಡಿದಾಗ ನಮ್ಗೊಂದು ಸಡನ್ ಒಂದಿಷ್ಟು ಮೆಮೊರಿಗಳು ಬರ್ತಾವಲ್ಲ ಈ ಸಿನಿಮಾ ನೋಡಿದಾಗ. ಸೊ ನಮ್ ನಿಮ್ದು ಒಂದಷ್ಟು ಮೆಮೊರಿಗಳು ಸಡನ್ ಆಗಿ ಫ್ಲಾಶ್ ಆಗ್ತಾವ. ಸೊ ನೊಸ್ಟಾಲ್ಜಿಕ್ ಫೀಲಿಂಗ್ ಅಂದ್ರೆ ಆತರದ್ದು, ಆತರ ಪರಿಸರದಲ್ಲಿ ಬೆಳೆದು ಬಂದವ್ರಿಗೆಲ್ಲ ಈ ಕನೆಕ್ಟ್ ಆಗಕ್ಕೆ ಸಾಧ್ಯ ಈ ಸಿನಿಮಾ. ಎಸ್ಪೆಷಲಿ ಇದು ನೀವೆಲ್ಲ ಹೇಳಿದ್ ಕೇಳಿದ್ರೆ ಮಿಡಲ್ ಕ್ಲಾಸ್ ಗೆ ತುಂಬಾ ಅಂದ್ರೆ ಆಪ್ಟ್ ಆಗಿರೋ ಸಿನಿಮಾ, ಅಂದ್ರೆ ತುಂಬಾ ಕನೆಕ್ಟ್ ಆಗೋ ಸಿನಿಮಾ, ಆ ಒಂದು ಫೀಲ್ ಇದೆ. ಆಮೇಲೆ ಇವತ್ತು ನೀವು ಯಾರೇ ತುಂಬಾ ಚೆನ್ನಾಗಿ ಓದ್ಕೊಂಡು ಇವತ್ತು ಒಳ್ಳೆ ಕೆಲಸ ಇದ್ರು ಅವ್ರ ಬೇಸು ಲೋಯರ್ ಮಿಡಲ್ ಕ್ಲಾಸ್ ಅಲ್ಲೇ ಇರುತ್ತೆ. ಚೆನ್ನಾಗಿ ಓದಿರ್ತಾರೆ ಆಗಿರ್ತಾರೆ, ಬಟ್ ಏನಂತ ಎಲ್ಲರೂ ಅಷ್ಟೇ ಅದು ಕನೆಕ್ಟ್ ಆಗ್ಬಿಡ್ತಾರೆ. ಆಮೇಲೆ ನಮ್ಗೆ ಯಾವಾಗ ಹತ್ರ ಆಗ್ತದೆ ಸಿನಿಮಾ ಸಂಬಂಧಗಳ ಬಗ್ಗೆ ಮಾತಾಡೋದು, ಇಡೀ ಸಿನಿಮಾ ನಮ್ದು ಸಂಬಂಧಗಳ ಬಗ್ಗೆ, ಅದು ಫ್ರೆಂಡ್ಶಿಪ್ ಇರ್ಬೋದು ಅಪ್ಪ ಮಗ ತಾಯಿ ಮಗ, ಆ ಸಂಬಂಧಗಳ ಬಗ್ಗೆ ಮಾತಾಡುತ್ತೆ ಸಿನಿಮಾ. ಸಂಬಂಧಗಳ ಬಗ್ಗೆ ಮಾತಾಡೋದು ಯಾವಾಗ್ಲೂ ಒಳ್ಳೆ ಕೃತಿಗಳೇ ಆಗಿರಕ್ಕೆ. ಸೊ ಆ ವಿಚಾರದಲ್ಲಿ ಕನೆಕ್ಟ್ ಆಗತ್ತೆ ಅಂತ. ಸೊ ಕೇಳಿದ್ರಲ್ಲ, ಇಷ್ಟೋದ್ರಿಗೂ ನನ್ನ ಜೊತೆ ಡೈರೆಕ್ಟರ್ ಮಾತಾಡಿದ್ರು, ಮತ್ತೆ ಧನು ಅವ್ರು ಮಾತಾಡಿದ್ರು, ಹಾಗೆ ನಾಗಭೂಷಣ್ ಅವ್ರು ಮಾತಾಡಿದ್ರು. ಇನ್ನು ನಾವು ಮಾಡಬೇಕಾಗಿರೋದಿಷ್ಟೇ, ಡಿಸೆಂಬರ್ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಎನಿವೇಸ್ ಸರ್, ಆಲ್ ದಿ ಬೆಸ್ಟ್, ಒಳ್ಳೆ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.